ನಮಸ್ತೆಗಳೇರೆ ಧರ್ಮ ದೇವ ಮಾಡಿದ್ದಲ್ಲ ಧರ್ಮ ದೇವರ ಕಡೆ ನಮ್ಮನ್ನು ನಡೆಸಿಕೊಂಡು ಹೋಗುವ ದೇವರನ್ನು ಕಂಡವರು ಮಾಡಿದ ಹಾದಿ ಅದು ಧರ್ಮಕ್ಕೆ ವಿರುದ್ಧ ಪದ ಅಧರ್ಮ ಆದರೆ ಈ ಜಗತ್ತಿನಲ್ಲಿ ಇರುವ ಎಲ್ಲ ಧರ್ಮಗಳು ಅಧರ್ಮಗಳಲ್ಲ ಒಂದು ಧರ್ಮಕ್ಕೆ ಇನ್ನೊಂದು ಧರ್ಮ ಪರಧರ್ಮವಾಗುತ್ತದೆ ಪರಸ್ತ್ರೀಯನ್ನು ಗೌರವಿಸುವಂತೆ ಪರಧರ್ಮವನ್ನು ನಾವು ಗೌರವಿಸಬೇಕಾಗುತ್ತದೆ ಅದು ಪ್ರತಿಯೊಂದು ಧರ್ಮ ಹೇಳಿಕೊಡುತ್ತೆ ಹಾಗೆ ಪರಧರ್ಮದಲ್ಲಿರುವ ದೋಷಗಳನ್ನು ಹುಡುಕುವುದು ಅಧರ್ಮೀಯರ ಕೆಲಸ ಪ್ರತಿಯೊಂದು ಧರ್ಮದಲ್ಲೂ ಅಧರ್ಮೀಯರು ಕಸದಂತೆ ಸೇರಿಕೊಂಡಿರುತ್ತಾರೆ ಅವರ ಗುಣವೇ ಪಕ್ಕದ ಮನೆಯಲ್ಲಿರುವ ತಪ್ಪುಗಳನ್ನು ಕಂಡುಹಿಡಿಯುವುದು ಪಕ್ಕದ ಮನೆಯ ಏನೂ ಗೊತ್ತಿಲ್ಲದೆ ಅದರ ಬಗ್ಗೆ ಮಾತನಾಡುವುದು ಯಾಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದರೆ ನಿನ್ನೆನೋ ಮೊನ್ನೆನೋ ಒಬ್ಬ ವ್ಯಕ್ತಿ ಸರಸ್ವತಿಯ ಬಗ್ಗೆ ಬ್ರಹ್ಮನ ಬಗ್ಗೆ ಆಡಿಕೊಂಡಿದ್ದಾನೆ ಹಿಂದೂ ಧರ್ಮದ ಮೂಲವೇ ಚತುರ್ವೇದಗಳು ಚತುರ್ವೇದಗಳ ಮೂಲ ಸಾರವೇ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ಮೂರು ಬೀಜಾಕ್ಷರಗಳೇ ಭೂರ್ಭುವ ಸ್ವಹ ಆ ಉ ಮಾ ಇಂದ ಶುರುವಾಗುತ್ತೆ ಅದರ ಬೀಜ ರೂಪವೇ ಓಂಕಾರ ಒಬ್ಬ ಹುಡುಗನಿಗೆ ಓಂಕಾರ ಅಂತ ಹೆಸರಿಡ್ತಾರೆ ಆದರೆ ಓಂಕಾರ ಅಂದರೆ ಹುಡುಗನಲ್ಲ ಅರ್ಥ ಮಾಡಿಕೊಳ್ಳಿ ಓಂಕಾರದ ನಂತರ ವೇದಗಳು ತುಂಬ ಚೆನ್ನಾಗಿ ನಮ್ಮ ಪ್ರಕೃತಿಯನ್ನು ಪ್ರಕೃತಿಯನ್ನು ನಮ್ಮ ಸೃಷ್ಟಿಯನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದೆ ವೇದಗಳಲ್ಲಿ ಯಾರೂ ದೋಷಗಳು ಹುಡುಕಲು ಆಗುವುದಿಲ್ಲ ಅದಕ್ಕೆ ಎಷ್ಟೋ ಸಲ ಅಹೋರಾತ್ರಿನಿ ಅನ್ಸತ್ತೆ ವೇದಗಳು ಮಾನವ ಮಾಡಿದ್ದಲ್ಲ ಅದು ಹೇಗೆ ಬಂದವು ಈ ಧರ್ತಿಗೆ ಅನ್ನೋದೇ ಆಶ್ಚರ್ಯ ಆಗ್ತದೆ ಇದು ಅದರಿಂದನೇ ಅವರ ಹತ್ರನಿಗೆ ಪರಕಾಯಗಳು ಆಕಾಶ ಕಾಯಿಲೆಗಳಿಂದ ಸ್ಕೈ ಲ್ಯಾಬ್ಗಳಿಂದ ಅಂದರೆ ಈ ಆಕಾಶ ತಟ್ಟೆಗಳಿಂದ ಯಾರಾದರೂ ಬರ್ತಾರೆ ಅಂತ ಈಗಿನ ಜನಾಂಗ ಹೇಳಿದರೆ ಅದು ನಿಜವೇನೋ ಅನಿಸುತ್ತೆ ಭೂಮಿಯನ್ನು ಮಾಡಲಾಗಿತ್ತು ಅಂತ ಪುರಾಣಗಳು ಹೇಳುತ್ತೆ ಆದರೆ ಪುರಾಣಗಳು ಹೇಳಿದ್ದೆಲ್ಲ ನಿಜ ಅಂತಲ್ಲ ಪುರಾಣಗಳು ಪ್ರಯತ್ನ ಪಟ್ಟಿದ್ದೇ ಹದಿನೆಂಟು ಪುರಾಣಗಳು ಸಾರ ಎಲ್ಲೂ ಪ್ರಯತ್ನಪಟ್ಟಿದ್ದೆ ಅರ್ಥವಾಗದ ವೇದವನ್ನು ಅರ್ಥವಾಗಿಸುವ ಕಥಾರೂಪಗಳು ಅಂತ ಬ್ರಹ್ಮ ಎನ್ನುವ ಸೃಷ್ಟಿಯ ಶಕ್ತಿ ಚೈತನ್ಯ ಎನ್ನುವ ಪುರುಷ ಭಾಗ ವಿಷ್ಣು ಚೈತನ್ಯ ಪ್ರಕೃತಿ ಎಂಬ ಸ್ತ್ರೀ ಭಾಗ ಲಕ್ಷ್ಮಿ ಇದನ್ನು ಕಾರ್ಯರೂಪಕ್ಕೆ ಇಳಿಸಿದ್ದು ಬ್ರಹ್ಮ ಎನ್ನುವ ಚೈತನ್ಯ ಭಾಗ ಅದಕ್ಕೆ ನೋಡಿ ಲಕ್ಷ್ಮಿ ಕಮಲೆ ಅಂತ ಕರೀತಾರೆ ಕೆಂಪು ಕಮಲೆ ಆ ಕ ಮಲೆ ಮಲ ಕನ್ನಡದಲ್ಲಿ ಮಾತ್ರ ತುಂಬ ಸುಂದರವಾದ ಅರ್ಥ ಬರುತ್ತೆ ಮಲ ಮುಟ್ಟಲಾರದ್ದು ಕಮಲ ಅಂತ ಮಲದ ಮೇಲಿದ್ರೂ ಕೂಡ ಮಲದೊಳಗೆ ಬೆಳೆ ಬೆಳೆದರೂ ಕೂಡ ಮಲ ಅಂಟುವುದಿಲ್ಲ ಕಮಲಕ್ಕೆ ಅದನ್ನು ಲಕ್ಷ್ಮಿ ಅಂತ ಕರೀತಾರೆ ಲಕ್ಷ್ಮಿ ಅಂದರೆ ಅದಕ್ಕೆ ರೂಪ ಇಲ್ಲ ವಿಷ್ಣುವಿಗೆ ನಾಲ್ಕು ಕೈ ಇದೆ ಅಂತ ಹೇಳ್ತಾರೆ ನಾಲ್ಕು ಕೈ ಇರೋಕ್ಕೆ ಸಾಧ್ಯನಾ ಯಾರಿಗಾದರೂ ಇಲ್ಲ ಚತುರ್ಭುಜಂ ಅಂತ ಕರೀತಾರೆ ವಿಷ್ಣುವ ಅಂದರೆ ಅವನಿಗೆ ನಾಲ್ಕು ಭುಜಗಳು ಅಂದರೆ ಭುಜಗಳು ನಮಗೆ ಜಿಯಾಮಿಟ್ರಿಲಿ ಚತುರ್ಭುಜ ಅಂದರೆ ಸ್ಕ್ವೇರ್ ಅಂತ ಅಂದರೆ ವಿಶ್ವದ ಉದ್ದಗಲಕ್ಕೂ ಹರಡಿರುವವನು ಅಂತ ಅರ್ಥ ಅದಕ್ಕೆ ಮನುಷ್ಯ ಅಂತ ಹೇಳಿದ ತಕ್ಷಣ ನೀವು ವಿಷ್ಣು ಒಬ್ಬ ಇದ್ದನಂತೆ ಅವನಿಗೆ ಲಕ್ಷ್ಮಿ ಇದ್ದಳಂತೆ ಅವರಿಬ್ಬರಿಗೂ ಮದುವೆ ಆಯ್ತಂತೆ ಅಂತ ಪುರಾಣ ಹೇಳಿದ್ದನ್ನೇ ಇಟ್ಕೊಂಡು ನೀವು ಅಲ್ಲಲ್ ಟಪ್ಪಲ್ ವಾದಗಳು ಮಾಡಬೇಡಿ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ಇರಬೇಕು ಹಾಗೆ ಬ್ರಹ್ಮ ಕೂಡ ಸರಸ್ವತಿ ಸ ರ ಸ ಅಂದ್ರೆ ಬಿಳಿಯ ಕಮಲ ಅಂತ ಲಿಲ್ಲಿ ಇಲ್ಲಿ ಥರ ಬಿಳಿಯ ಕಮಲದಿಂದ ಹುಟ್ಟಿದವಳು ಸರಸ್ವತಿ ಏನದು ಬಿಳಿ ಅಂದರೆ ಶುದ್ಧವಾದದ್ದು ಮಲ ಅಂಟದ್ದು ಜ್ಞಾನ ಆ ಶುದ್ಧವಾದ ಮಲವಂಟದ ಜ್ಞಾನವನ್ನು ಎಂಬ ಪುಸ್ತಕವನ್ನು ಬಳಸಿ ಸರಸ್ವತಿ ಅಂದರೆ ಅದೊಂದು ಪುಸ್ತಕ ಅಂದರೆ ಮತ್ತೆ ಅದನ್ನು ಸಾಲಿಡೈಟೇಡ್ನಾಗಿ ನೋಡ್ಕೋಬೇಡಿ ಪುಸ್ತಕ ಅನ್ನೋದು ಏನು ಪೇಪರ್ ಅಲ್ಲ ಆ ಜ್ಞಾನ ಭಂಡಾರ ಆ ಜ್ಞಾನ ಭಂಡಾರವನ್ನು ಬಳಸಿದ ಚೈತನ್ಯ ಬ್ರಹ್ಮ ಚತುರ್ಮುಖ ಬ್ರಹ್ಮ ಅಂತ ಅವನು ಅದನ್ನು ಆ ಪುಸ್ತಕವನ್ನು ಗ್ರಹಿಸಿ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಬಂತು ಅಂತ ಎಷ್ಟು ಚೆನ್ನಾಗಿದೆ ನೋಡಿ ನಾಲ್ಕು ಮಕ್ಕಳಾದವು ಅಂತ ಅವನು ಯಾರೋ ಹೇಳ್ತಾನೆ ಅರ್ಥವಿಲ್ಲದ ಪರಧರ್ಮಗಳ ಬಗ್ಗೆ ನಿಮಗೆ ಯಾಕರು ಓಕೆ ಯಾವ ಧರ್ಮದ ಸ್ವಂತ ಧರ್ಮದ ಬಗ್ಗೆ ಅಮ್ಮ ಹುಟ್ಟಿದ್ದು ಹೇಗೆ ಗೊತ್ತಿಲ್ಲ ಅಪ್ಪ ಹುಟ್ಟಿದ್ದು ಹೇಗೆ ಗೊತ್ತಿಲ್ಲ ನಿಮ್ಮ ಸ್ವಂತ ಅಪ್ಪ ಅಮ್ಮನ ಬಗ್ಗೆ ಯಾಕೆ ಮಾತಾಡ್ತೀರಿ ನಮ್ಮ ಮೇಲೆ ಖಡಾಖಂಡಿತವಾಗಿ ಅಹೋರಾತ್ರ ಹೇಳುತ್ತಾನೆ ನಮ್ಮ ಧರ್ಮದ ನಮ್ಮ ದೇಶದ ಒಂದು ಅವನತಿಗೆ ಕಾರಣವೇ ಶೋಷಣೆ ಮಾಡಿದ್ದು ಅದಕ್ಕೆ ಫಲ ಅನುಭವಿಸ್ಬಿಟ್ವಿ ನಾವು ಸಾವಿರಾರು ವರ್ಷಗಳಿಂದ ಶೋಷಿತರನ್ನು ಶೋಷಣೆ ಮಾಡಿ ಮಹಾಭಾರತಕ್ಕಿಂತ ಮುಂಚಿನಿಂದ ಐದು ಸಾವಿರ ವರ್ಷ ಎರಡು ಸಾವಿರ ವರ್ಷದಿಂದ ಸತತವಾಗಿ ಶೋಷಣೆ ಮಾಡ್ಕೊಂಡು ಬಂದ್ವಿ ನಾವು ಶೋಷಣೆ ಮಾಡಿದ ಮೇಲೆ ಯಾರು ಬೇರೆಯವರು ಬಿಡಲಿಲ್ಲ ಈ ಮೊಘಲ್ರು ಬಂದರು ಅವರು ಇನ್ನಷ್ಟು ಶೋಷಣೆ ಮಾಡಿದ್ರು ಮೊಘಲರೇ ಫಸ್ಟ್ ಮಾಡಿದ್ದು ಯಾರು ಇವತ್ತು ಶೋಷಿತರು ಅಂತ ಹೇಳ್ತಾರೋ ಅವರ ಬೆನ್ನ ಮೇಲೆ ಹತ್ತಿ ಕುದುರೆ ಹತ್ತುತ್ತಾ ಇದ್ರು ಅದಾದ ನಂತರ ಬ್ರಿಟಿಷರು ಶೋಷಣೆ ಮಾಡಿದ್ರು ಒಂದೇ ಜನಾಂಗವನ್ನು ಶೋಷಣೆ ಮಾಡಿದ್ದನ್ನು ಅಹೋರಾತ್ರ ಖಂಡಿಸುತ್ತಾನೆ ಅದಕ್ಕೆ ಪ್ರತಿಫಲವಾಗಿ ಅವರು ಹೊಡೆಯುವ ಪ್ರತಿಯೊಂದು ಏಟನ್ನು ಅಹೋರಾತ್ರ ಸ್ವೀಕರಿಸುತ್ತಾನೆ ಅದಕ್ಕೆ ಅಹೋರಾತ್ರ ಮಹಾಶೂದ್ರ ಅಂತ ಹೇಳ್ಕೊತಾನೆ ಪರಮಶೂದ್ರ ಇವನು ಯಾಕಂದರೆ ಆ ಶೋಷಣೆ ಮಾಡಿರೋ ಒಂದು ದೋಷಕ್ಕೆ ಪೂರ ಭಾರತ ಅನುಭವಿಸ್ಬಿಡ್ತು ಆ ಶೋಷಣೆ ಪ್ರತಿಯೊಂದು ಧರ್ಮದಲ್ಲೂ ಕಸದಂತೆ ಸೇರಿಕೊಡ್ತು ಆ ಕಸನ ಕಿತ್ತೊಗಿಬೇಕು ಅದಕ್ಕೆ ಅಹೋರಾತ್ರ ಅಂಬೇಡ್ಕರರಿಗೆ ಸಿರಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ ಹಾಗಂತ ನಾವು ಎಲ್ಲವನ್ನೂ ಸಹಿಸೋಣ ಆದರೆ ಪರಧರ್ಮ ನಿಂದನೆಯನ್ನು ಮಾಡೋದು ಬೇಡ ಅದು ಮುಸಲ್ ಇಮಾನ್ ಧರ್ಮ ಆಗಿರಲಿ ಇಸಾಯಿ ಧರ್ಮ ಆಗಿರಲಿ ಜೈನ ಧರ್ಮ ಆಗಿರಲಿ ಬೌದ್ಧ ಧರ್ಮ ಆಗಲಿ ಅದರಷ್ಟು ಅಧ್ಯಯನ ಮಾಡಿದಷ್ಟು ಒಳ್ಳೆಯದೇ ಆಗುತ್ತೆ ಇನ್ನೊಬ್ಬ ಧರ್ಮದ ತಂಟೆಗೆ ಹೋಗೋದು ಬೇಡ ಯಾಕಂದರೆ ನಮ್ಮ ಧರ್ಮನೇ ನಾವು ಪೂರಾ ಅರ್ಥ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ ಇನ್ನೊಬ್ಬರ ಧರ್ಮದ ಬಗ್ಗೆ ಯಾಕೆ ಮಾತಾಡೋದು ಸುಮ್ಮನೆ ನಿಂದನೆ ಮಾಡೋದಕ್ಕೆ ಬ್ರಹ್ಮನ ಮಗಳು ಸರಸ್ವತಿ ಸರಸ್ವತಿನೇ ಮದುವೆ ಆಗಬೇಡ ಹಾಗಾದರೆ ಸರಸ್ವತಿನೇ ಸ್ವಂತ ಮಗಳನ್ನ ಬ್ರಹ್ಮ ಮದುವೆ ಆಗಿದ್ರೆ ಅದರ ಪ್ರಾಡಕ್ಟ್ ನೀನು ಕೂಡ ಆಗಿದೆಯಲ್ಲಪ್ಪ ನೀನು ಹುಟ್ಟಿದೆ ಸ್ವಂತ ಮಗಳನ್ನು ಯಾರಾದರೂ ಮದುವೆ ಆದರೆ ಜೆನೆಟಿಕಲ್ ಡಿಸ್ಟ್ರಕ್ಷನ್ ಆಗುತ್ತೆ ಮಕ್ಕಳೇ ಆಗೋದಿಲ್ಲ ಆದರೂ ಕೂಡ ಅಂಗವೈಕಲ್ಯವನ್ನು ಹೊಂದಿ ತುಂಬ ಮಾನಸಿಕ ವಿಕೃತಿಯ ಹೊಂದಿ ಮಾನಸಿಕ ವೈಕಲ್ಯವನ್ನು ಹೊಂದಿರೋ ಮಕ್ಕಳಾಗ್ತಾರೆ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ದೇವರು ಅಂದರೆ ನಿಮಗೆ ಇವಾಗ ರಾಮ ಅವತಾರ ಕೃಷ್ಣ ಅವತಾರ ಈ ಅವತಾರಗಳು ಭೂಮಿಯ ಮೇಲೆ ಮನುಷ್ಯನ ರೂಪದಲ್ಲಿ ಬಂದು ಅವರು ಮದುವೆ ಆದರು ಅವರಿಗೆ ಮಡದಿದ್ರು ಅವರಿಗೆ ಮಕ್ಕಳಾದರು ಅದರ ಬಗ್ಗೆ ಅದು ಪುರಾಣ ಕಥೆಗಳು ಅದು ನಡೆದಿರುವಂತಹ ಪುರಾಣಗಳು ಆಗಿದೆ ಅದು ಹಿಸ್ಟಾರಿಕಲ್ ಐದು ಸಾವಿರ ವರ್ಷ ಹಿಂದಿಂದು ಯಾಕಂದರೆ ಸಾವಿರ ವರ್ಷ ಹಿಂದೆ ಇದ್ದದ್ದಕ್ಕೂ ಪುರಾವೆಗಳಿದೆ ನಮ್ಮ ಹತ್ರ ಸಾವಿರದ ಐನೂರು ವರ್ಷ ಇದ್ದಿದ್ದಕ್ಕಿದೆ ಎರಡು ಸಾವಿರದ ಐನೂರು ವರ್ಷ ಇದ್ದಿದ್ದ ಸ್ತೂಪಗಳಿದೆ ಇನ್ನು ಐದು ಸಾವಿರ ವರ್ಷದಿಂದ ಇರದಿರಲ್ವ ಪ್ರತಿಯೊಂದು ನಡೆದಿದೆ ಇನ್ನು ಬರೆಯುವಾಗ ಉಪಮಾಲಂಕಾರ ಅಲಂಕಾರ ಎಲ್ಲ ಬಳಸಿದ್ದಾರೆ ಹಾಗೆ ವೇದಗಳನ್ನು ಅರ್ಥ ಮಾಡಿಸೋದಕ್ಕೆ ಸಾಮಾನ್ಯ ಜನಕ್ಕೆ ಅದಕ್ಕೆ ವ್ಯಕ್ತಿ ಚಿತ್ರಣಗಳನ್ನು ಕೊಟ್ಟರು ಬ್ರಹ್ಮ ಒಂದು ಮನುಷ್ಯ ರೂಪ ಗಂಡು ರೂಪ ಚೈತನ್ಯ ಇವಾಗ ಒಂದು ಫ್ಯಾನು ಹೆಂಗ್ ತಿರುಗತ್ತೆ ಫ್ಯಾನ್ ಅಂದರೆ ಒಂದು ಪ್ರಕೃತಿ ಅಂದರೆ ಅದು ವಸ್ತು ಅದರೊಳಗಡೆ ಎಲೆಕ್ಟ್ರಿಸಿಟಿ ಪಾಸ್ ಆಗೋದು ಪುರುಷ ಆ ಎಲೆಕ್ಟ್ರಿಸಿಟಿ ಗಂಡು ಫ್ಯಾನ್ ಅಂದರೆ ಹೆಣ್ಣು ಆ ಎಲೆಕ್ಟ್ರಿಸಿಟಿಯಿಂದನೇ ಈ ವಸ್ತುವನ್ನು ಇಂಡಸ್ಟ್ರಿಯಲ್ ತಯಾರು ಮಾಡ್ತಾರೆ ಹಾಗಾದರೆ ಚೈತನ್ಯದ ಮಗು ಈ ಫ್ಯಾನ್ ಮತ್ತು ಇದರಲ್ಲಿ ಎಲೆಕ್ಟ್ರಿಸಿಟಿ ಬಿಟ್ಟರೆ ಇದು ತಿರುಗತ್ತೆ ಹಾಗಂತ ಅಪ್ಪ ಮಗಳದ ಮದುವೆ ಆದ ಅಂತಾನ ಪ್ರತಿಯೊಂದಕ್ಕೂ ಚೈತನ್ಯ ಬೇಕು ಪ್ರತಿಯೊಂದಕ್ಕೂ ಶಕ್ತಿ ಬೇಕು ಮತ್ತು ಪ್ರತಿಯೊಂದಕ್ಕೂ ಪ್ರಕೃತಿ ಬೇಕು ಈಗ ತಿಳ್ಕೊಳ್ಳದೆ ಬ್ರಹ್ಮ ವಿಷ್ಣು ಆಗಿರಲಿ ಇವರಿಗೆ ಯಾವತ್ತೂ ನೀವು ಮೂರ್ತಿ ರೂಪಗಳು ಕಟ್ಟಬೇಡಿ ಅದು ಅದನ್ನು ನೀವು ವಿಷ್ಣುಗೆ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಗಣಪತಿ ಗಣಪತಿಗೆ ನೀವು ಮಾನವ ರೂಪಗಳು ಕೊಡಬೇಡಿ ಯಾಕಂದರೆ ಮಾ ಗಣಪತಿಯ ಶ್ಲೋಕದಲ್ಲಿ ಬರುತ್ತೆ ಕೋಟಿ ಸೂರ್ಯ ಸಮಪ್ರಭಾ ಅಂತ ಅಂದರೆ ಗಣಪತಿ ಒಂದು ಕೋಟಿ ನಮ್ಮ ಸೂರ್ಯ ಇರೋದಾರಲ್ಲ ವಿವಸ್ವನ್ ಅಂತ ಅಂಥವ್ರನ್ನ ಒಂದು ಕೋಟಿ ಹಾಕಿದ್ರೆ ಒಂದು ಗಣಪತಿ ಆಗುತ್ತೆ ಅಂಥ ಗಣಪತಿಗಳು ಸಹಸ್ರ ಕೋಟಿ ಹಾಕಿದ್ರೆ ಶಿವ ಆಗ್ತಾನೆ ನಿಮ್ಮ ಮೆಜರ್ಮೆಂಟ್ಗೂ ಸಿಗದವನು ಬಾಯಿಗೆ ಬಂದಾಗ ಬಂದಂಗೆ ಹೆಗಲ್ ಮೇಲೆ ಬಟ್ಟೆ ಸತ್ಕೊಂಡು ಟವಲ್ ಹಾಕ್ಕೊಂಡು ಬಾಯಿಗೆ ಬಂದಂಗೆ ನೀವು ಹಿಂಗೆ ಮಾತಾಡ್ತಾ ಹೋದರೆ ನಿಮ್ಮ ಮಾನನೇ ಆಕಾಶಕ್ಕೆ ಉಗ್ದಂಗೆ ಆಗಲ್ವೇನಾ ಅಸಹ್ಯ ಆಗಲ್ವೇನ ಕಂಡವರ ಧರ್ಮವನ್ನು ದೂಷಿಸುವುದು ಕಂಡವರ ಅಮ್ಮನನ್ನು ದೂಷಿಸಿದಂಗೆ ಅವರು ಸುಮ್ಮನೆ ಬಿಡ್ತಾರೇನಾ ಇನ್ನೊಬ್ಬರನ್ನ ಚುಚ್ಚಿ ಚುಚ್ಚಿ ಬದುಕೋ ಬದಲು ಒಂದು ಒಪ್ಕೋತೀನಿ ನಿಮಗಾಗಿರೋ ಅನ್ಯಾಯಕ್ಕೆ ಅಹೋರಾತ್ರ ಕೂಡ ಜೊತೆಗಿದ್ದೇನೆ ನಾನು ನಮಗಾಗಿರೋ ಅನ್ಯಾಯಕ್ಕೆ ಹಾಗಂತ ಪರಧರ್ಮವನ್ನು ನಾವು ನಿಂದಿಸ್ತಾ ಹೋಗಬಾರ್ದು ಅದಕ್ಕೆ ಫಲವಾಗಿ ದೇವರು ಒಳ್ಳೆ ಸಂವಿಧಾನ ಕೊಟ್ಟಿದ್ದಾರೆ ಇನ್ನು ವಸ್ತ್ರ ಸಂಹಿತೆ ಯಾರು ಯಾವ ವಸ್ತ್ರ ಹಾಕ್ಕೊಂಡ್ರೆ ಈ ಧರ್ಮ ಆ ಧರ್ಮ ಅನ್ನಿಸೋದು ಹಿಂದೂ ಧರ್ಮದಲ್ಲಿ ಕೂಡ ಅವ್ರ ಧರ್ಮದಲ್ಲಿ ಕೂಡ ಧರ್ಮದಲ್ಲಿ ಯಾವುದೇ ದೋಷಗಳಿಲ್ಲ ಪ್ರತಿಯೊಬ್ಬರನ್ನ ಪ್ರೀತಿಸು ಅಂತ ಹೇಳುತ್ತೆ ಇವಾಗ ನಾವು ಚಿಕ್ಕವರಿದ್ದಾಗ ದೇವ ಸರಸ್ವತಿ ಪೂಜೆ ಮಾಡ್ತಿದ್ವಪ್ಪ ನಮ್ಮ ಒಬ್ಬರು ಶಂಕರಾಚಾರ್ಯ ಅಂತಿದ್ರು ಐ ಏದರಲ್ಲಿ ನೀನು ಕಟ್ಟಿದ ಐದರಲ್ಲಿ ನೀನು ಮಂಟಪ ಮಂಟಪಾಕೋಣ ಎಷ್ಟು ಚೆನ್ನಾಗಿ ಕಟ್ತೀಯಾ ಅಂತ ಹೇಳಿ ಆ ಬಾಳೆ ಕಂಬಗಳಿಗೆ ಅದನ್ನು ಚೆನ್ನಾಗಿ ಸುತ್ತಿ ಅದಕ್ಕೆ ದೀಪದ ಒಂದು ಕಪ್ಪು ಮಾರ್ಕ್ ಬರೋ ಥರ ಮಾಡಿ ಅದೆಲ್ಲ ಕಟ್ಟಿ ಎಷ್ಟು ಪ್ರೀತಿಯಿಂದ ನಾವು ಪ್ರತಿಯೊಬ್ಬರು ಈ ಪೂಜೆ ಮಾಡ್ತಿದ್ವಿ ಅದೇನದು ನಿಮ್ಮ ಪೂಜೆ ಅವ್ರು ಮಾಡಿದ್ರೆ ಹೊಗಳ್ತಾಯಿದಿರಿ ಅಂದರೆ ಅವರು ರಂಜಾನ್ ಮಾಡುವಾಗ ನಾವು ಪ್ರತಿಯೊಬ್ಬರು ಮನೆಯಿಂದ ಪದಾರ್ಥಗಳನ್ನ ಮಾಡ್ಕೊಂಡೋಗಿ ಸಾಯಂಕಾಲ ಮಸೀದಿಲಿ ಕೊಡ್ತಿದ್ವಿ ಇದು ಇದು ನಿಜವಾದ ಧರ್ಮ ಇವಾಗ ಆಗ್ತಾ ಇರೋದೇನೋ ಅಧರ್ಮೀಯರು ಎರಡು ಕಡೆ ಎರಡು ಕಡೆ ಅಧರ್ಮೀಯರು ಉಟ್ಕೊಂಡು ಕರೋನಾದಿಂದ ಸಾವಿನ ಭಯ ಈ ಧರ್ಮದ ಹೋರಾಟಗಳಲ್ಲಿ ಅಧರ್ಮದ ಹೋರಾಟಗಳಲ್ಲಿ ನಿಮಗೆ ಸಾವಿನ ಭಯ ಇಲ್ಲ ಆ್ಯಕ್ಚುಲಿ ಇದು ತಪ್ಪಿದು ಇವಾಗ ಬದುಕೋದು ದೇಶ ಪ್ರಪಂಚದಲ್ಲಿ ನಾವು ಮುಂದೆ ಹೆಂಗೆ ಬರಬೇಕು ಅಂತ ನೋಡಬೇಕು ಪ್ರಪಂಚಕ್ಕೆಲ್ಲ ಭಾರತದ ಭಯ ಇದೆ ಭಾರತದ ಪಾಪ್ಯುಲೇಷನ್ ಆಲ್ಮೋಸ್ಟ್ ಚೈನಾಗಿಂತ ಜಾಸ್ತಿ ಇದೆ ಅವರೆಲ್ಲ ಬದುಕಬೇಕು ಅಂದರೂ ಭಾರತದಿಂದ ಬದುಕಬೇಕು ಬಟ್ ಭಾರತ ಏನಾದರೂ ಎಚ್ಚೆತ್ಕೊಂಡ್ಬಿಟ್ರೆ ಪ್ರಪಂಚನೇ ಆಳ್ಬಿಡುತ್ತೆ ಆ ಮುಂದುವರಿಯದಂಗೆ ನಮ್ಮನ್ನು ಒಳಜಗಳನ್ನ ತಂದಿಡೋದು ವಿದೇಶಿ ತಂತ್ರ ಯಾವ ರೀತಿ ವಿದೇಶಿ ತಂತ್ರ ಡಿವೈಡ್ ಆ್ಯಂಡ್ ರೂಲ್ ಅಂತ ಮಾಡಿದ್ರು ಚರ್ಚಿಲ್ಲು ಅವನು ಮೊದಲಿಂದಾನ ಮೊದಲಿಂದನೂ ಅವನು ಅವರ ಬ್ರಿಟಿಷ್ ವೈಸ್ರಾಯ್ಸೆಲ್ಲ ಇದನ್ನೇ ಮಾಡ್ಕೊಂಡು ಬಂದರು ರಾಬರ್ಟ್ ಕ್ಲೈವಿಂದ ಡಿವೈಡ್ ಆ್ಯಂಡ್ ರೂಲ್ ಮಾಡಿಕೊಂಡು ಭಾವ ಭಾವಮಿದನು ಕೂಡ ರಾಜರಾಗಿದ್ರೆ ಅವ್ರ ಮಧ್ಯೆ ತಂದಿಟ್ಟು ನಮ್ಮನ್ನು ರೂಲ್ ಮಾಡಿದ್ರು ಚೆನ್ನಾಗಿ ನಡೀತಾ ಇತ್ತು ಈ ಪಾಲಿಟಿಷಿಯನ್ಸ್ನ ಅದು ಯಾರು ಏನು ಮಾಡಿದ್ರೆ ಏನು ಯಾರು ಬಟ್ಟೆ ಅವ್ರು ಹಾಕೊಂಡು ಬಂದರೆ ಯೋಚನೆ ಮಾಡಿರೋ ನೀವೋ ಅದು ಯಾರ ರಾಮ್ ಸೇನೆ ಹೆಸರು ಹೇಳ್ತೀನಿ ಯಾಕಂದರೆ ಹೆಣ್ಣ ನಿಂದನೆಗಳು ಬಂದಾಗ ದಾ ಬಿಟ್ಟು ಕೇಳಿದೆ ಜೂಜಿನ ವಿರುದ್ಧ ಆಹೋರ ಹತ್ರ ಹೋರಾಡಿದ್ದೆ ಯಾಕೆ ಹಿಂದೂ ಮುಸ್ಲಿಮ್ ಈಸಾಯಿ ಜೈನ ಧರ್ಮ ಅಂತಲ್ಲ ದೇಶದ ಹಣ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಲೂಟಿಯಾಯಿತು ಆ ದೇಶದ ಹಣ ಲೂಟಿಯಾಗಿ ಹೋಗಬಾರ್ದು ಅನ್ನೋ ಭಾವನೆಗೆ ಹೋರಾಟ ಮಾಡಿದ್ದು ಇದರಲ್ಲಿ ಯಾವ ರೀತಿ ಹೋರಾಟ ಮಾಡೋಕ್ಕೆ ಮನಸ್ಸು ಬರುತ್ತೆ ಒಬ್ಬ ಧರ್ಮದವರು ಇನ್ನೊಬ್ಬ ಧರ್ಮದವರು ಅಣ್ಣ ತಮ್ಮಂದ್ರಂತೆ ಜಗಳ ಮಾಡಿಕೊಂಡು ರಕ್ತ ಕಾರ್ತಾಯಿದ್ರೆ ನೋಡ್ಕೊಂಡಿರೋಕ್ಕಾಗಲ್ಲ ಅವ್ರ ಧರ್ಮ ಇವ್ರು ನಿನ್ಸೋದು ಇವ್ರ ಧರ್ಮ ಅವ್ರು ನಿನ್ಸೋದು ನಿಮ್ಮ ಹತ್ರ ದಮ್ಮಯ್ಯ ಅಂತ ಬೇಡ್ಕೊತೀನಿ ಬಿಟ್ಬಿಡಿ ಇದು ಇದು ಅಸಹ್ಯ ಇದು ನೀವು ಧರ್ಮನ ದ್ವೇಷ ಮಾಡೋದ್ರಲ್ಲಿ ಧರ್ಮ ಗ್ರಂಥಗಳ ದ್ವೇಷ ಮಾಡ್ತಾ ಇದ್ದೀರಲ್ಲ ಅದರಷ್ಟು ದೋಷ ಇನ್ನೊಂದಿಲ್ಲ ಬ್ರಹ್ಮನಂತೆ ಸರಸ್ವತಿನಂತೆ ಇವರು ಅವ್ರ ಧರ್ಮದಲ್ಲಿರೋ ದೋಷ ಕಂಡು ಹಿಡಿಯೋದು ಫೇಸ್ಬುಕ್ಕಲ್ಲಿ ಹಾಕೋದು ಬಿಡ್ರೋ ಅವರವ್ರ ಧರ್ಮ ಚೆನ್ನಾಗಿದ್ರೆ ಅವರು ಮುಂದೆ ಬರ್ತಾರೆ ಧರ್ಮದಲ್ಲಿ ಲೋಪಗಳಿಟ್ಕೊಂಡ್ರೆ ಅವರು ಹಿಂದೆ ಹೋಗ್ತಾರೆ ಸಿಂಪಲ್ ಕಾನ್ಸೆಪ್ಟಲ್ಲಿ ಬದುಕೋಣ ಈ ರಾಮ್ ಸೇರನೆ ಮುಖ್ಯಸ್ಥನ ಒಂದ್ಸಲ ಫೋನ್ ಮಾಡಿಬಿಟ್ಟು ಹೆಣ್ಣು ನಿಂದನೆ ಮಾಡ್ತಾಯಿದ್ದಾರೆ ನಿನ್ನ ಕಡೆಯವರು ಅಂದರೆ ಅವ್ರು ನಿಂಗೆ ಹಂಗೆ ಮಾಡ್ಬಿಡ್ತೀನಿ ಮತ್ತೆ ತುಟಿಕ್ ಪಿಟಿಕ್ ಅಂದಿಲ್ಲ ಅವ್ನಿನ್ನೂ ಕಂಟಿನ್ಯೂ ಮಾಡ್ತಾ ಇದ್ದ ನಾ ಹೇಳೋದಿಷ್ಟೆ ನೀವು ವಸ್ತ್ರ ಸಂಹಿತೆ ಅಂತ ತಂದ ಆ ಸಂಘಟನೆ ಹೆಣ್ಮಕ್ಳು ಅಂಗ್ ಬಟ್ಟೆ ಹಾಕ್ತಾರೆ ಹಿಂಗ್ ಬಟ್ಟೆ ಹಾಕ್ತಾರೆ ಮೈ ತೋರಿಸ್ತಾರೆ ಅಂತ ಹೇಳಿ ಕ್ಲಬ್ಗಳಲ್ಲಿ ಹೋಗಿ ಅವ್ರನ್ನ ಹೊಡೆದು ಅದು ಇದು ಮಾಡಿದ್ರಲ್ಲ ಅವಾಗ ಚೆನ್ನಾಗಿ ಬಟ್ಟೆ ಹಾಕದೇ ಇರೋರ್ನೆಲ್ಲ ಬೈದ್ರಿ ಇವತ್ತು ಅವ್ರ ಮುಖ ಮಾತ್ರ ಮುಚ್ಕೊಂಡಿದ್ದಾರಲ್ಲ ಮುಖ ಬಿಟ್ಟು ಎಲ್ಲ ಮುಚ್ಕೊಂಡಿದ್ದಾರಲ್ಲ ನಿಮಗೇನು ಅವರು ಅವ್ರ ತಂದೆ ತಾಯಿಗಳಿಗೆ ಅವ್ರ ಮಕ್ಕಳಿಗೆ ಬಿಟ್ಟಿರೋ ವ್ಯವಹಾರ ಹಾಗಾಗಿ ಯಾ ಅವರು ಅತಿ ಬಟ್ಟೆ ಹಾಕಿದ್ರೂ ನಿಮಗೆ ಕಷ್ಟ ಮಿತ ಬಟ್ಟೆ ಹಾಕಿದ್ರೂ ನಿಮಗೆ ಕಷ್ಟ ಅವರವ್ರ ಮಕ್ಕಳು ಅವರವ್ರ ಇಷ್ಟ ಇದನ್ನು ರಾಜಕೀಯಗೊಳಿಸಿ ಎಲ್ಲೆಲ್ಲಿಗೋ ತಗೊಂಡೋಗಿ ಈ ಜಗಳಗಳು ಬೇಡಪ್ಪ ನಿಮಗೆ ಇದನ್ನು ದೇವರುಗಳವರೆಗೂ ಬರ್ತೀರಾ ಹತ್ರ ಆದರೆ ಅಪಾರ್ಥ ಮಾಡ್ಕೊಳ್ಳೋದಿಲ್ಲ ಅವ್ರಿಗೆ ಏನೋ ಸಂಕಟ ಅದನ್ನು ಹೇಳ್ತಾರೆ ದೇವರು ಕ್ಷಮ ಗುಣದವರು ಬೈದಷ್ಟು ಇಷ್ಟಪಡೋರು ದೇವರು ಆದರೆ ಇದರಿಂದ ಧರ್ಮ ಕಲಹಗಳಾಗತ್ತೆ ಯಾರೋ ಒಬ್ಬರು ನಿನ್ನ ಮೇಲೆ ಕೇಸ್ ಹಾಕ್ತಾರೆ ಕೇಸ್ ಹಾಕ್ಬಿಟ್ಟು ನೀನು ಜೈಲಿಗೆ ಹೋಗ್ತೀಯ ಏನು ಉಪಯೋಗ ಯಾಕೆ ಹಿಂಗೆ ಮಾತಾಡ್ತೀರಿ ಬರೀ ನಿಮ್ಮ ತಾಯಿ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಕಳ್ಕೊಳ್ಳೋಕ್ಕಾಗಲ್ಲ ಅವ್ರ ತಾಯಿ ಅವ್ರ ತಾಯಿ ಅವ್ರ ತಾಯಿ ಅವ್ರ ತಾಯಿಯೇ ಧರ್ಮ ಧರ್ಮದ ಬಗ್ಗೆ ಯಾಕೆ ಮಾತಾಡ್ತೀರಿ ದಯವಿಟ್ಟು ಇದನ್ನು ಬಿಟ್ಟುಬಿಡಿ ಫಯಾಜ್ ಅಹಮದ್ ಖಾನ್ ಒಳ್ಳೆಯ ಅಭಿಪ್ರಾಯ ಸರ್ ಸತ್ಯ ಅಲ್ವೇನಾ ನಿಜ ಹೇಳ ಇದಕ್ಕಿಂತ ಯಾವ ರೀತಿ ತಿಂಕ್ ಮಾಡಬೇಕು ನಿಮ್ಮ ಊರಲ್ಲಿರೋ ಎಮ್ ಎಲ್ ಎಂ ಪಿ ಜಿಲ್ಲಾ ತ ಪಂಚಾಯತ್ ತಾಲೂಕ್ ಪಂಚಾಯತ್ ಗ್ರಾಮ ಪಂಚಾಯತ್ ಅವರೇ ಗೆದ್ದು ಬಂದು ನಿಮ್ಮ ನಿಮ್ಮ ಕಣ್ಣು ಮುಂದೆನೇ ದುಡ್ಡು ಮಾಡ್ತಾರೆ ಅವ್ರ ಬಗ್ಗೆ ನಿಮಗೆ ಧೈರ್ಯ ಇಲ್ಲ ಮಾತಾಡೋಕ್ಕೆ ಚಿಕ್ಕ ಚಿಕ್ಕ ಕಾಲೇಜ್ ಮಕ್ಕಳನ್ನ ಮಕ್ಕಳನ್ನೆಡ್ಕೊಂಡಿದ್ದೀರಿನೋ ಇದು ಒಳ್ಳೇದಲ್ಲಪ್ಪಾ ಏನಾದರೂ ಓದ್ಕೊಳ್ಳಿ ನಿಮಗೆ ಏನಿದು ಎಲ್ಲಿಗೆ ಬರ್ತಾ ಇದೆ ಇದು ಮ್ಯಾಟ್ರು ನಾವು ಎಲ್ಲ ಧರ್ಮದವರು ಇದ್ದೀರಿ ಭಾರತದಲ್ಲಿ ಇದ್ದೀವಿ ಆದರೆ ಈ ಬ್ರಿಟಿಷರು ಬಿಟ್ಟೋದ ಸೂಟ್ ಬಿಟ್ಟೋಗಿಲ್ಲ ನಾವು ಇನ್ನೂ ಶ್ಟೈಲಾಗಿ ಕೋಟ್ ಹಾಕ್ತೀರಿ ಇವತ್ತು ಅವ್ರ ಹತ್ರ ಈ ಶರ್ಟ್ ಹಾಕಿದಾರಲ್ಲ ಈ ಶರ್ಟ್ ಕೂಡ ವೆಸ್ಟರ್ನು ಈ ಶರ್ಟ್ ಕಾಲರೆಲ್ಲ ವೆಸ್ಟರ್ನು ನಮ್ಮ ಇಂಡಿಯನ್ ಡ್ರೆಸ್ಸು ನಾನು ಹಿಂದೂ ಡ್ರೆಸ್ಸು ಅಂತ ಹಾಕಬೇಕು ಅಂದರೆ ಒಂದು ಶಲ್ಯ ಹಾಕಬೇಕು ಅದಕ್ಕೊಂದು ಜುಬ್ಬ ಹಾಕಬೇಕು ಹಂಗಿರಬೇಕು ನಾವು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕು ಅವ್ರ ಡ್ರೆಸ್ಸು ಇವ್ರ ಡ್ರೆಸ್ಸು ಅಂತ ನಾನು ಚೀಪಾಗಿ ನನ್ನ ಡ್ರೆಸ್ ಇದು ನಾನು ಹಿಂಗೆ ಇರೋದು ನಾನು ಹಿಂಗೆ ಇರೋದು ಒಂದು ಮಿತ ಆಗಬೇಡಿ ವಿಶ್ವಮಾನವರಾಗಿ ಎಲ್ಲ ಡ್ರೆಸ್ಸುಗಳಲ್ಲಿ ಏನಿದ್ರೂ ತಪ್ಪೇನಿಲ್ಲ ವಿಶಾಲವಾದ ಮನಸ್ಕರಾಗಿ ಇನ್ನು ಯಾವ ಇನ್ನೇನು ಅವರೇನು ಸಾಚಾಗಳ ಸಾರ್ ಅಂತ ನೀವು ಕೇಳ್ಬೋದು ಯಾರು ಅವರು ಸಾಚಾಗಳಲ್ಲ ಅವರಲ್ಲಿ ಎಂಬತ್ತು ಪರ್ಸೆಂಟು ತಪ್ಪಿರ್ಬೋದು ನಿಮ್ಮಲ್ಲಿ ನಲವತ್ತು ಪರ್ಸೆಂಟ್ ತಪ್ಪಿರ್ಬೋದು ಇನ್ನೊಂದು ಧರ್ಮದಲ್ಲಿ ಮೂವತ್ತು ಪರ್ಸೆಂಟ್ ತಪ್ಪಿರ್ಬೋದು ಇನ್ನೊಂದು ಧರ್ಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ತಪ್ಪಿರ್ಬೋದು ಅಂದರೆ ಅವರು ಆ ಕಸ ಅಷ್ಟು ಬಿಟ್ಕೊಂಡಿದ್ದಾರೆ ಅಂತ ಅರ್ಥ ಯಾರ ಮನೆಯಲ್ಲಿ ಹೆಚ್ಚು ಕಸ ಇದ್ದರೆ ಅವ್ರಿಗೆ ತೊಂದರೆ ಅಲ್ವಾ ನಿಮಗೆ ಯಾಕೆ ಅವ್ರ ಮನೆ ಕಸದ ಬಗ್ಗೆ ಅವ್ರ ಮನೆ ಕಸ ಇದ್ರೆ ಅವ್ರ ಮನೆನೇ ಗಲೀಜಾಗಿರುತ್ತಲ್ಲ ಮನೆ ಸ್ವಚ್ಛ ಮಾಡ್ಕೊಳ್ರಿ ಅವ್ರ ಮನೆ ಗಲೀಜು ಜಾಸ್ತಿ ಇದೆ ಅಂತ ನೀವು ಹೋಗ್ತೀರಾ ಯೋಚನೆನೇ ಬುದ್ಧಿನೇ ಇಲ್ಲ ನಿಮಗೆ ಯಾರು ಹೆಚ್ಚು ತಪ್ಪು ಮಾಡ್ತಾರೋ ಅವ್ರ ಕಡಿಮೆ ಸುಖಿಗಳು ಯಾರು ಕಡಿಮೆ ತಪ್ಪು ಮಾಡ್ತಾರೋ ಅವರು ಹೆಚ್ಚು ಸುಖಿಗಳು ಧರ್ಮ ಈಗ ಧರ್ಮ ಧರ್ಮಗಳ ಬಗ್ಗೆ ಜಗಳ ಆಗೋ ಬದಲು ದಿನಕ್ಕೊಂದು ಗಂಟೆ ಧರ್ಮಗಳು ಏನು ಹೇಳುತ್ತೆ ಅಂತ ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ನಾನು ಪುರಾಣಗಳಲ್ಲಿ ಸೇರಿಸಿದ್ದಾರೆ ತುಂಬ ಅದನ್ನ ಇಟ್ಕೊಂಡು ಮನುಸ್ಮೃತಿಲಿ ಇದಿದೆ ಹೌದು ಸೇರಿಸಿದ್ದಾರೆ ಮನುಸ್ಮೃತಿ ಹಿಂದೂ ಧರ್ಮ ಅಲ್ವಲ್ಲ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬಂದಂತಹ ಕೆಲವು ಕಥೆಗಳವು ಆದರೆ ನಿಜವಾದ ಹಿಂದೂ ಧರ್ಮ ಚಾಲೆಂಜ್ ಮಾಡಿ ಆಹೋರ ಹತ್ರ ಹೇಳ್ತಾನೆ ನಾಲ್ಕು ವೇದಗಳು ಒಂದು ಸಾಲ್ ತಪ್ಪು ತೋರಿಸ್ಬಿಡಿ ಅದರಲ್ಲಿ ಒಂದು ಅಕ್ಷರ ಹಿಂಗೆ ತೆಗೆದ್ರೆ ದಬ ದಬ್ಬಾ ಬಿದ್ದೋಗ್ಬಿಡುತ್ತೆ ಇಟ್ ಈಸ್ ಎ ವೆಲ್ ಮೇಡ್ ವೆಲ್ ಆರ್ಗನೈಸ್ಡ್ ಝೀರೋ ಎರರ್ ಸಬ್ಜೆಕ್ಟ್ ಅದು ವೇದಾಸ್ ಹಾಗೇನು ನಿಮ್ಮ ಕುರಾನ್ ಇರ್ಬೋದು ನಾನು ನಿಮ್ಮಷ್ಟು ಓದ್ಕೊಂಡಿಲ್ಲ ಸ್ವಲ್ಪ ಓದ್ಕೊಂಡಿದ್ದೀನಿ ನಿಮ್ಮ ಕುರಾನು ಅಷ್ಟೇ ದೋಷವಿಲ್ಲದ್ರಿಂದ ಇದುವರೆಗೂ ಜೀವಿಸ್ತಾ ಇದೆ ಬೈಬಲ್ಲು ಅಷ್ಟೆ ದೋಷ ಇಲ್ಲದೆ ಇರೋದ್ರಿಂದ ಇದುವರೆಗೂ ಜೀವಿಸ್ತಾ ಇದೆ ಈ ಮಧ್ಯೆ ಬಂದವರು ಹುಟ್ಟಾಗ್ತಾರಲ್ಲ ಅದರ ಪರಿಣಾಮಗಳಿಂದ ತೊಂದರೆಗಳಾಗುತ್ತೆ ಧನ್ಯವಾದ ಅಹೋರಾತ್ರ